ಈ ಒಂದು ಸ್ಮಾರ್ಟ್ ವಾಚ್ ನಲ್ಲಿ 4G ಸಿಮ್ ಅನ್ನು ಹಾಕೋಬಹುದು, ಪ್ಲೇ ಸ್ಟೋರ್ ಸಪೋರ್ಟ್ ಇದೆ, ಎಲ್ಲ ಅಪ್ಲಿಕೇಶನ್ ಗಳನ್ನು ಇನ್ಸ್ಟಾಲ್ ಮಾಡ್ಕೊಬಹುದು. ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನ್ ನೋಡ್ತೀವಿ ಅಂದ್ರೆ ಈ ಒಂದು 4G ಆಂಡ್ರಾಯ್ಡ್ ಸ್ಮಾರ್ಟ್ ವಾಚ್ ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಸ್ಮಾರ್ಟ್ ವಾಚ್ ನ ನಾನು ZoneApha ಇಂದ ರಿವ್ಯೂಗೋಸ್ಕರ ತರಿಸ್ಕೊಂಡಿದ್ದೀನಿ. ಓಕೆ, ಸೊ ಇದರ ಒಂದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಇದರಲ್ಲಿ ಇರುವಂತಹ ಸ್ಪೆಸಿಫಿಕೇಶನ್ಸ್ ಏನು ಮತ್ತೆ ಇದರ ಪ್ರೈಸ್ ಏನು ಅದ್ರ ಬಗ್ಗೆ ಎಲ್ಲ ನೋಡೋಣ. ಫಸ್ಟ್ ಈ ಒಂದು ಸ್ಮಾರ್ಟ್ ವಾಚ್ ನ ಅನ್ಬಾಕ್ಸಿಂಗ್ ವಿಡಿಯೋನ ನೋಡಿ, ನೆಕ್ಸ್ಟ್ ನಾನು ಎಲ್ಲ ಒಂದು ಫೀಚರ್ಸ್ ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಪ್ರೈಸ್ ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಸೊ ಈ ಒಂದು ಪಾರ್ಸಲ್ ಏನಿದೆ ZoneApha ಕಡೆಯಿಂದ ಬಂದಿದೆ. ಸೊ ಈ ರೀತಿಯಾದ ಒಂದು ಸ್ಮಾರ್ಟ್ ವಾಚ್ ಅನ್ನ ಇಲ್ಲಿವರೆಗೂ ನೀವು ನೋಡೇ ಇರಕ್ಕೆ ಸಾಧ್ಯನೇ ಇಲ್ಲ. ಸೊ ಕರ್ನಾಟಕದಲ್ಲಿ ಮತ್ತು ಕನ್ನಡದಲ್ಲಿ ಫಸ್ಟ್ ಟೈಮ್ ಆಗಿ ಈ ತರ ಒಂದು ವಿಡಿಯೋನ ನೀವು ನೋಡ್ತಿದ್ದೀರಾ. ಓಕೆನಾ, ಸೊ ಓವರ್ ಬಿಲ್ಡ್ ಅಪ್ ಎಲ್ಲ ಬೇಡ, ಬಾಕ್ಸ್ ಅನ್ನ ಓಪನ್ ಮಾಡೋಣ ಪಾರ್ಸಲ್ ಅನ್ನ. ಸೊ ಪ್ಯಾಕೇಜಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸ್ಮಾರ್ಟ್ ವಾಚ್ ನ ಬಾಕ್ಸ್ ನೋಡಕ್ಕೆ ಈ ರೀತಿ ಕೊಟ್ಟಿದ್ದಾರೆ, ಎಸ್ಐಟ್ ಅಲ್ಟ್ರಾ ಹನಿಕಾಮ್ ಎಡಿಷನ್ ಅಂತೆ. ಸೊ ಹೊಚ್ಚ ಹೊಸ ಬಾಕ್ಸ್ ಅನ್ನ ನಾವೀಗ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ನಾವು ಇದರ ಒಂದು ಯೂಸರ್ ಮ್ಯಾನುವಲ್ ಅನ್ನ ಇಲ್ಲಿ ನೋಡ್ಕೊಬಹುದು. ಸಿಮ್ ಎಲ್ಲ ತೆಗೆದು ಹಾಕ್ಲಿಕ್ಕೆಲ್ಲ ಹೇಗೆ ಅಂತೆಲ್ಲ ಹಾಕಿರ್ತಾರೆ. ಸೊ ಇದನ್ನ ನಾವು ಸೈಡಿಗಿಡೋಣ. ನೀವಿಲ್ಲಿ ನೋಡ್ಕೊಬಹುದು ಸ್ಟ್ರಾಪ್ಸ್ ಎರಡು ಕಲರ್ ವೇರಿಯಂಟ್ ನಲ್ಲಿ ಕೊಟ್ಟಿದ್ದಾರೆ. ಸೊ ಈ ರೀತಿ ಇರುತ್ತೆ. ಸೊ ನಮಗೆ ಯಾವ್ದು ಬೇಕೋ ಅದನ್ನ ಹಾಕೊಬಹುದು. ಅಂಡ್ ಈ ಒಂದು ಎಸ್ಐಟ್ ಅಲ್ಟ್ರಾ ಸ್ಮಾರ್ಟ್ ವಾಚ್. ಸೊ ಸ್ಮಾರ್ಟ್ ವಾಚ್ ನೋಡೋಕೆ ಈ ರೀತಿ ಬ್ಲ್ಯಾಕ್ ಕಲರ್ ನಲ್ಲಿ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ನಾವು ಸಿಮ್ ಅನ್ನು ಕೂಡ ಹಾಕೊಬಹುದು. ಓಕೆನಾ, ಸಿಮ್ನ ಹಾಕಿ ಯೂಸ್ ಮಾಡಬಹುದು, ಆಕ್ಚುಲಿ ಇಂಟರ್ನೆಟ್ ಅನ್ನ ಯೂಸ್ ಮಾಡ್ಕೊಬಹುದು. ಸೂಪರ್ ಅಲ್ವಾ? ಅಂಡ್ ಫಸ್ಟ್ ಟೈಮ್ ಇದನ್ನ ನಾವು ಟರ್ನ್ ಆನ್ ಮಾಡೋಣ. ಸೊ ಇಲ್ಲಿ ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಗತ್ತೆ. ಓಕೆ, ಹ್ಯಾಲೋ 4G ಅಂತ ಒಂದು ಇಂಟರ್ಫೇಸ್ ಅನ್ನ ನಾವು ನೋಡ್ಕೊಬಹುದು. ಸೊ ಇಲ್ಲಿ ಸ್ಪೀಕರ್ ಔಟ್ಪುಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಡುವಲ್ ಸ್ಪೀಕರ್ ಸಮಥಿಂಗ್ ಇರುತ್ತೆ. ಇದು ಆನ್ ಆಗ್ತಾ ಇರಲಿ, ನಾವು ಸ್ಟ್ರಾಪ್ ತೆಗೆದು ಕನೆಕ್ಟ್ ಮಾಡೋಣ. ಸೊ ಈ ಒಂದು ಸ್ಟ್ರಾಪ್ನ ನಾವು ಹೀಗೆ ಹಾಕಿ ಸೊ ಈ ರೀತಿ ಕನೆಕ್ಟ್ ಮಾಡ್ಕೊಬಹುದು. ಈ ರೀತಿ ನಮ್ಮ ಕೈಯಲ್ಲಿ ಇದು ಕೂರುತ್ತೆ. ಅಂಡ್ ವೆಯ್ಟ್ ಮಾಡಿ, ಈ ಸ್ಟ್ರಾಪ್ ಚೇಂಜ್ ಮಾಡಿ ಕೂಡ ನಾನು ತೋರಿಸ್ತೀನಿ. ಈ ರೀತಿ ಹೇಳಿದ್ರೆ ಇದು ಬಂದ್ಬಿಡತ್ತೆ. ಓಕೆ, ಅಂಡ್ ಆಲ್ಸೋ ಈ ಒಂದು ಇದೆಯಲ್ಲ ಲಾಕನ್ನು, ಇದನ್ನು ತೆಗೆದು ಬೇರೆ ಕಡೆ ಕೂಡ ಹಾಕ್ಬೋದು. ಸೊ ನನ್ನ ಕೈ ಸ್ವಲ್ಪ ದೊಡ್ಡದಲ್ವಾ, ಸೊ ಅದಕ್ಕೆ ಎರಡನೇ ಇದರಲ್ಲಿರಲಿ. ಅಂಡ್ ಇದನ್ನು ಹೀಗೆ ಲಾಕ್ ಮಾಡೋದು. ಸೊ ಈ ಒಂದು ವಾಚ್ ನ ಡಿಸ್ಪ್ಲೇ ನೋಡೋಕೆ ಈ ರೀತಿ ಇದೆ. 1.9 ಸಮಥಿಂಗ್ ಇಂಚಸ್ಟು ಡಿಸ್ಪ್ಲೇನ ನಾವು ನೋಡ್ಕೊಬಹುದು. ಆಲ್ಸೋ ಈ ಒಂದು ಫೇಸ್ ಅನ್ನ ಕೂಡ ನಾವು ಚೇಂಜ್ ಮಾಡ್ಕೊಬಹುದು. ಸೊ ನೀವಿಲ್ಲಿ ನೋಡ್ಕೊಬಹುದು ವಾಚ್ ಫೇಸಸ್ ಗಳನ್ನ ನಾವು ಈ ವೀಲ್ ಅನ್ನ ರೊಟೇಟ್ ಮಾಡಿ ಸೆಟ್ ಮಾಡ್ಕೊಬಹುದು. ಸೊ ಇದರಲ್ಲಿ ಇನ್ನೊಂದು ಶಾಕಿಂಗ್ ಆದ ವಿಷಯ ಏನು ಅಂತ ನೋಡೋದಾದ್ರೆ, ಸೊ ನೀವಿಲ್ಲಿ ನೋಡ್ಕೊಬಹುದು. ಸೊ ಏನ್ ಕಾಣಿಸ್ತಿದೆ ಇಲ್ಲಿ ನಿಮಗೆ, ಗೂಗಲ್ ಪ್ಲೇ ಸ್ಟೋರ್ ಇದೆ. ನೀವು ಪ್ಲೇ ಸ್ಟೋರ್ ಇಂದ ಅಪ್ಲಿಕೇಶನ್ ಗಳನ್ನ ಇನ್ಸ್ಟಾಲ್ ಮಾಡ್ಕೊಬಹುದು. ಸೊ ಫುಲ್ ಅಂಡ್ ಫುಲ್ಲಿ ಇದೊಂದು ಆಂಡ್ರಾಯ್ಡ್ ವಾಚ್ ಆಗಿದೆ. ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಅನ್ನ ಜೊತೆಗೆ ರನ್ ಆಗ್ತಾ ಇದೆ. ಸೊ ನೀವಿಲ್ಲಿ ನೋಡ್ಕೊಬಹುದು, ಸ್ಕ್ರೋಲ್ ಮಾಡ್ತಾ ಇದ್ದೀನಿ, ನೋಟಿಫಿಕೇಶನ್ ಬಾರ್ ಇದೆ, ವೈಫೈ ಸಪೋರ್ಟ್ ಮಾಡುತ್ತೆ, ಬ್ಲೂಟೂತ್ ಇದೆ. ಸೊ ಸಾಕತ್ತಾಗಿದೆ ಈ ತರ ಒಂದು ಆಪ್ಷನ್. ಅಂಡ್ ಆಲ್ಸೋ ಫ್ಲೈಟ್ ಮೋಡ್ ಹಾಕೊಬಹುದು, ಲೊಕೇಶನ್ GPS ಅನ್ನ ಸಪೋರ್ಟ್ ಮಾಡುತ್ತೆ, GPS ಇದರ ಒಳಗಡೆ ಇದೆ. ಸೊ ನೀವೇನಾದ್ರೂ ಈ ಒಂದು ವಾಚ್ ನ ನಿಮ್ಮ ಕೈಗೆ ಕಟ್ಕೊಂಡಿದ್ರ ಅಂದ್ರೆ ನಿಮ್ಮ ಬಳಿ ಒಂದು ಮಿನಿ ಸ್ಮಾರ್ಟ್ ಫೋನೇ ಇದೆ ಆ ರೀತಿ ಇರುತ್ತೆ. ಓಕೆನಾ, ಸಿಮ್ ಕೂಡ ಇಲ್ಲಿ ಹಾಕೊಬಹುದು. ಓಕೆ, ಸೊ ಇದರಲ್ಲೇ ನಾವು ಕಾಲಿಂಗ್ ಎಲ್ಲ ಮಾಡಿ ಮಾತಾಡ್ಕೊಬಹುದು. ಆಡಿಯೋ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. ಸೊ ಇಲ್ಲಿ ಸೌಂಡ್ ರೆಕಾರ್ಡರ್ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಕ್ಯಾಮ್ರಾ ಮಾತ್ರ ಇಲ್ಲ, ಅದನ್ನ ಬಿಟ್ಟರೆ ಎಲ್ಲ ಆಪ್ಷನ್ಸು ಇದರಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಏನ್ ಬೇಕಾದ್ರೂ ಮಾಡ್ಕೊಬಹುದು. ಇದರಲ್ಲಿ ಗೂಗಲ್ಗೂ ಸಪೋರ್ಟ್ ಇದೆ, ಕ್ಯಾಲೆಂಡರ್ ಇದೆ, ಕ್ಯಾಲ್ಕುಲೇಟರ್ ಅನ್ನ ಕೊಟ್ಟಿದ್ದಾರೆ. ಆಲ್ಸೋ ನೀವು ನೋಡ್ಕೊಬಹುದು ಫೈಲ್ ಎಕ್ಸ್ಪ್ಲೋರರ್ ಅನ್ನ ಕೊಟ್ಟಿದ್ದಾರೆ. ಸೊ ಎಷ್ಟು ಫ್ರೀ ಇದೆ ಅದ್ರ ಬಗ್ಗೆ ಎಲ್ಲ ನಾವು ಡೀಟೇಲ್ಸ್ ಅನ್ನ ನೋಡ್ಕೊಬಹುದು. ಸೊ ಟೋಟಲ್ ಇದರಲ್ಲಿ ನಮಗೆ 16 GB ಒಂದು ಇನ್ಬಿಲ್ಟ್ ಸ್ಟೋರೇಜ್ ಅನ್ನ ನೋಡ್ಕೊಬಹುದು. ಸೊ ಅದರಲ್ಲಿ 23% ಆಲ್ರೆಡಿ ಯೂಸ್ ಆಗಿದೆ ಈ ಒಂದು ಅಪ್ಲಿಕೇಶನ್ ಮತ್ತು ರೋಮಿಗೆಲ್ಲ. ಇನ್ನು ನಮಗೆ ಒಂದು 12 GB ಫ್ರೀ ಸ್ಟೋರೇಜ್ ಇದರಲ್ಲಿ ಸಿಗ್ತಾ ಇದೆ. ಇನ್ನು ಈ ಒಂದು ಬಾಕ್ಸ್ ನ ಒಳಗಡೆ ನೋಡೋದಾದ್ರೆ ಒಂದು ಚಾರ್ಜಿಂಗ್ ಕೇಬಲ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಇದರಿಂದ ನಾವು ಈ ಒಂದು ಸ್ಮಾರ್ಟ್ ವಾಚ್ ಅನ್ನ ಚಾರ್ಜ್ ಮಾಡ್ಕೊಬಹುದು. ಓಕೆ, ಸೊ ನಮ್ಮದು ಯಾವ್ದಾದ್ರು ಚಾರ್ಜರ್ಗೆ ಕನೆಕ್ಟ್ ಮಾಡಿ ಸೊ ಈ ರೀತಿ ಚಾರ್ಜ್ ಮಾಡ್ಕೊಬಹುದು. ಓಕೆ, ಇದರಲ್ಲಿ ನಾವೀಗ ಸಿಮ್ ಅನ್ನ ಇನ್ಸರ್ಟ್ ಮಾಡೋಣ. ಸೊ ಇದನ್ನ ಹೀಗೆ ರಿಮೂವ್ ಮಾಡಿಬಿಟ್ಟು ಇಲ್ಲಿ ಸಿಮ್ ಅನ್ನ ಈ ರೀತಿ ಹಾಕಬೇಕು. ಅಂಡ್ ಇದನ್ನ ಈ ರೀತಿ, ಸೊ ಒಂದ್ಸಲಿ ಸಿಮ್ ಹಾಕಿದ್ಮೇಲೆ ರೀಸ್ಟಾರ್ಟ್ ಅನ್ನ ಮಾಡಬೇಕಾಗತ್ತೆ. ಓಕೆ, ಈಗ ರಿಬೂಟ್ ಕೊಟ್ಟಿದ್ದೀನಿ. ಬೈ 4G.
ಸೊ ನಾನಿವಾಗ ಸಿಮ್ ಅನ್ನ ಹಾಕಿ ಆನ್ ಮಾಡಿದೀನಿ. ಸೊ ನೀವಿಲ್ಲಿ ನೋಡ್ಕೊಬಹುದು ನೆಟ್ವರ್ಕ್ ಎಲ್ಲ ತೋರಿಸ್ತಾ ಇದೆ. ಸೊ ಅಂಡ್ ಡೇಟಾ ಕೂಡ ಆನ್ ಅಲ್ಲಿ ಇದೆ. ಸೊ ಇದ್ರಲ್ಲಿ ನಾವು ಕಾಲ್ ಮಾಡಿದ್ರೆ ಯಾರಿಗಾದ್ರೂ ಕಾಲ್ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ, ಆಡಿಯೋ ಅಂತೂ ಮಸ್ತಾಗಿ ನಾವು ಕೇಳ್ಕೊಬಹುದು, ಒಳ್ಳೆ ಒಂದು ಆಡಿಯೋ ಎಕ್ಸ್ಪೀರಿಯನ್ಸ್ ಇದೆ, ಒಳ್ಳೆ ಮೈಕ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಇದರಲ್ಲಿ. ಸೊ ಈಗ ಇದರಲ್ಲಿ ನಾನು ಗೂಗಲ್ ಅನ್ನ ಲಾಗಿನ್ ಮಾಡ್ಕೊಂಡಿದ್ದೀನಿ, ಗೂಗಲ್ ಅಕೌಂಟ್ ಅನ್ನ. ಸೊ ಯಾವ್ದಾದ್ರು ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ಟೆಂಪಲ್ ರನ್ ಅನ್ನ ಇನ್ಸ್ಟಾಲ್ ಮಾಡೋಣ. ಸೊ ಈ ಒಂದು ಸ್ಮಾರ್ಟ್ಫೋನ್ ನಲ್ಲಿ ನೀವು 4G ಸಿಮ್ ಅನ್ನ ಇನ್ಸ್ಟಾಲ್ ಮಾಡ್ಕೊಬಹುದು. ಸೊ ಇಲ್ಲಿ ನೆಟ್ವರ್ಕ್ ನಲ್ಲಿ ನೀವು ನೋಡ್ಕೊಬಹುದು 4G ಸಪೋರ್ಟ್ ಆಗ್ತಾ ಇದೆ, 4G ನೆಟ್ವರ್ಕ್ ಬರ್ತಾ ಇದೆ. ಓಕೆ, ಇವಾಗ ಟೆಂಪಲ್ ರನ್ ಗೇಮ್ ಇನ್ಸ್ಟಾಲ್ ಆಗಿದೆ. ಸೊ ಫಸ್ಟ್ ಟೈಮ್ ಇದರಲ್ಲಿ ರನ್ ಮಾಡ್ತಾ ಇದ್ದೀನಿ ಒಂದು ಗೇಮ್ ಅನ್ನ. ಸೊ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. MNG ಸ್ಟುಡಿಯೋ. ಓ, ಈ ರೀತಿ ಗೇಮ್ ರನ್ ಆಗ್ತದೆ. ಸೊ ಈ ತರ ತಿರುಗ್ಬೇಕಂತೆ. ಓಕೆ, ತಿರುಗ್ದೆ ಅಂಡ್ ಜಂಪ್ ಲೆಫ್ಟ್, ಸಾರಿ ರೈಟ್, ಈಗ ಲೆಫ್ಟ್, ಲೆಫ್ಟ್ ಆ್ಯಂಡ್ ಜಂಪ್. ಓಕೆ, ಜಂಪು ಜಂಪ್ ಜಂಪ್, ಈ ಥರ ಸ್ಲೈಡ್ ಕೂಡ ಆಗುತ್ತೆ ನೋಡ್ಕೊಳ್ಳಿ. ಓಕೆ, ಅಯ್ಯೋ ಸಾರಿ. ಓಕೆ, ಸ್ಲೈಡ್ ಡೌನ್. ಓಕೆ, ಮತ್ತೆ ಸ್ಲೈಡ್ ಡೌನ್. ಸೊ ಇನ್ನು ಇದರಲ್ಲಿ ನಾವು ವಾಟ್ಸಪ್ಪನ್ನು ಇನ್ಸ್ಟಾಲ್ ಮಾಡ್ಕೊಬಹುದು. ಸೊ ಫೇಸ್ಬುಕ್ ಯೂಸ್ ಮಾಡ್ಬೋದು, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ಬೋದು. ಸೊ ಎಲ್ಲದನ್ನು ಇನ್ಸ್ಟಾಲ್ ಮಾಡ್ಕೊಂಬಂದು ತೋರಿಸ್ತೀನಿ, ವೆಯ್ಟ್ ಮಾಡಿ. ಸೊ ನೀವಿಲ್ಲಿ ನೋಡ್ಕೊಬಹುದು ಈ ಒಂದು ಸ್ಮಾರ್ಟ್ ವಾಚ್ನಲ್ಲಿ ನಾವು ಪ್ಲೇ ಸ್ಟೋರನ್ನು ರನ್ ಮಾಡ್ಕೊಬಹುದು. ಸೊ ಚೆನ್ನಾಗಿದೆ ಅಲ್ವಾ? ಸೊ ಕೆಲವೊಂದು ಆ್ಯಪ್ಸ್ಗಳನ್ನು ಇನ್ಸ್ಟಾಲ್ ಮಾಡಿ ಕೂಡ ಆಡಬಹುದು. ಸೊ ನಾನು ಕೆಲವೊಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ನೋಡೋದಾದರೆ ಇನ್ಸ್ಟಾಗ್ರಾಮನ್ನು ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ನೀವಿಲ್ಲಿ ನೋಡ್ಕೊಬಹುದು ರೀಲ್ಸ್ ಎಲ್ಲ ಪ್ಲೇ ಆಗ್ತದೆ, ಸೌಂಡ್ ಕೂಡ ಕೇಳಿಸ್ತಿದ್ಯಾ? ಸೌಂಡ್ ಜಾಸ್ತಿ ಕಡಿಮೆ ಈ ರೀತಿ ಮಾಡ್ಕೊಬಹುದು ಬೇಕಿದ್ರೆ. ಓಕೆ, ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇದರಲ್ಲಿ ನಾನು ವಾಟ್ಸಪ್ ಅನ್ನ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ನೀವಿಲ್ಲಿ ನೋಡ್ಕೊಬಹುದು, ಸೂಪರ್ ಅಲ್ವಾ? ವಾಟ್ಸಪ್ ಮೆಸೇಜಸ್ಗಳನ್ನು ಮಾಡ್ಕೊಬಹುದು. ಸೊ ಟೇಫನ್ ಆಯ್ತಾ, ಸಾರಿ. ಸೊ ಈ ರೀತಿ ಮೆಸೇಜಸ್ಗಳನ್ನು ನಾವು ಸೆಂಡ್ ಮಾಡಬಹುದು. ಸೊ ಏನೇ ಫೋಟೋಸ್ ಬಂದಿದ್ರು ಅದನ್ನು ಡೌನ್ಲೋಡ್ ಮಾಡಿ ನೋಡ್ಕೊಬೋದು, ವೀಡಿಯೋಸ್ಗಳನ್ನು ನಾವು ಡೌನ್ಲೋಡ್ ಮಾಡಿ ನೋಡ್ಕೊಬಹುದು. ಸೊ ಹೇಗೆ? ಇನ್ನು ನೆಕ್ಸ್ಟ್ ನಾನು ಯೂಟ್ಯೂಬನ್ನು ಡೌನ್ಲೋಡ್ ಮಾಡಿದ್ದೆ. ಸೊ ಸಿಂಪಲ್ ಈ ಒಂದು ಶಾರ್ಟ್ ವೀಡಿಯೋನ ಪ್ಲೇ ಮಾಡೋಣ. ಬಾವ್, ಇನ್ನು ಬ್ಯಾಕ್ ಫುಲ್ ವಿಡಿಯೋನ ಪ್ಲೇ ಮಾಡೋಣ. ಸೊ ಕನ್ನಡ ಟೆಕ್ ಎಲ್ಲಿದೆಯಪ್ಪ? ಸೊ ನಮ್ಮ ಚಾನಲ್ ಇದನ್ನ ಓಪನ್ ಮಾಡೋಣ, ವಿಡಿಯೋಸಿಗೆ ಹೋಗೋಣ. ಸೊ ಇದನ್ನ ಪ್ಲೇ ಮಾಡೋಣ. ಒಂದು ಮಿನಿ ಫೋನ್ ಅಂತಾನೆ ಹೇಳಬಹುದು ಅಲ್ವಾ? ತಡೀರಿ, ಸ್ಕಿಪ್ ಆಡ್ ಕೊಡೋಣ. ಸೊ ಹೆಂಗೆ ಈ ಒಂದು ಸ್ಮಾರ್ಟ್ ವಾಚ್ ನಲ್ಲಿ ಯೂಟ್ಯೂಬ್ ನಲ್ಲಿ ನಾನು ವಿಡಿಯೋ ಹಾಕೊಂಡು ಪ್ಲೇ ಮಾಡ್ತಾ ಇದ್ದೀನಿ. ಸೊ ನೋಡಿ, ಈ ಒಂದು ವಾಚ್ನ ತೊಗೊಳೋದಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ZoneAlphaದು, ಅಲ್ಲಿಂದ ತೊಗೊಬಹುದು. ಟೆಕ್ಕಲ್ಲಿ ಇಂಟ್ರೆಸ್ಟ್ ಇರೋರು ಈ ಥರದ ವಾಚಸ್ಗಳನ್ನು ಪರ್ಚೇಸ್ ಮಾಡ್ಕೊಬಹುದು. ಇನ್ನು ಬ್ಯಾಟ್ರಿ ಅಂತ ನೋಡೋದಾದರೆ ಆರಾಮಾಗಿ ನಿಮಗೆ 1-2 ದಿನ ಬರುತ್ತೆ ಮಿನಿಮಲ್ ಯೂಸೇಜ್ನಲ್ಲಿ. ಪರ್ಫಾರ್ಮೆನ್ಸ್ ಅಂತ ನೋಡೋದಾದರೆ ಈ ಒಂದು ವಾಚಿಗೆ ಎಷ್ಟು ಬೇಕೋ ಅಷ್ಟು ನಾವು ನೋಡ್ಕೊಬಹುದು. ಇನ್ನು ಇನ್ಫ್ಯಾಕ್ಟ್ ಟೆಂಪಲ್ ರನ್ನೆಲ್ಲ ನಾವು ಆರಾಮಾಗಿ ಆಡ್ಕೊಬೋದು, ಅಂದರೆ ಇನ್ನೇನು ಬೇಕು. ಆಲ್ಸೋ ಇದರಲ್ಲಿ ವೈಫೈ, ಬ್ಲೂಟೂತ್ ಸಪೋರ್ಟ್ ಎಲ್ಲ ಇದೆ. ಸೊ ಇದು ಕೂಡ ಬೆಸ್ಟ್ ಆಪ್ಷನ್, ಸಿಮ್ಮನ್ನು ಹಾಕೊಬೋದು. ಸೊ ನೀವು ಇದರಲ್ಲಿ ನಿಮ್ಮ TWS ಕೂಡ ಕನೆಕ್ಟ್ ಮಾಡಿ ಇಡ್ಕೊಬಹುದು. ಸೊ ಫುಲ್ಲಿ ಕಾಂಪ್ಯಾಕ್ಟ್ ಮಿನಿ ಸ್ಮಾರ್ಟ್ ಫೋನ್ ನಿಮ್ಮ ಕೈಯಲ್ಲಿ. ಸೊ ಈ ಒಂದು ಸ್ಮಾರ್ಟ್ ವಾಚ್ನ ಎಲ್ಲ ಸ್ಪೆಸಿಫಿಕೇಶನ್ಸ್ ಅನ್ನು ಆಲ್ಮೋಸ್ಟ್ ನೋಡಿರ್ತೀರ. ಸೊ ಇದರಲ್ಲಿ 1GB RAM ಸಿಗುತ್ತೆ, 16GB ಇನ್ಬಿಲ್ಟ್ ಮೆಮೊರಿಯನ್ನು ಕೊಟ್ಟಿರ್ತಾರೆ. ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್, ಅಂದರೆ ಆಂಡ್ರಾಯ್ಡ್ ಗೋನ ಆಪರೇಟಿಂಗ್ ಸಿಸ್ಟಮ್ನ ಜೊತೆಗೆ ರನ್ ಮಾಡ್ತಿದ್ದಾರೆ. ಸೊ ಈ ವಾಚ್ ಫೇಸಸ್ಗಳನ್ನು ಕೂಡ ನಾವು ಚೇಂಜ್ ಮಾಡ್ಕೊಬಹುದು. ಇನ್ನೊಂದು ಬೆನಿಫಿಟ್ ಏನಂದರೆ ಇದರಲ್ಲಿ ನಾವು ಯಾವುದೇ ರೀತಿಯ ಆಂಡ್ರಾಯ್ಡ್ ಅಪ್ಲಿಕೇಶನ್ಗಳನ್ನು ಇನ್ಸ್ಟಾಲ್ ಮಾಡಿಕೊಂಡು ರನ್ ಮಾಡ್ಬೋದು, ಅದಂತೂ ಸೂಪರ್ ಆದ ವಿಷಯವಾಗಿದೆ. ಸೊ ನಾನು ಇದರಲ್ಲಿ ಹಂಗೆ ಶಾಕ್ ಆಗಿಬಿಟ್ಟೆ, ಯೂಟ್ಯೂಬಲ್ಲ ಪ್ಲೇ ಮಾಡ್ಕೊಬೋದು, ಸೂಪರ್ ಅಲ್ವಾ? ಇನ್ಸ್ಟಾಗ್ರಾಮನ್ನು ಕೂಡ ನಾನು ಯೂಸ್ ಮಾಡಿ ನೋಡಿದ್ದೆ, ಹಾಗೆ ಟೆಂಪಲ್ ರನ್ ಎಲ್ಲ ಆಡಿದ್ದೆ. ಸೊ ಎಲ್ಲದೂ ಸಖತ್ತಾಗಿ ಇದರಲ್ಲಿ ಬರ್ತಾ ಇದೆ. ಇನ್ನೊಂದು ಮೇನ್ ವಿಷಯ ಏನಂದರೆ ಇದರಲ್ಲಿ GPS ಸಪೋರ್ಟ್ ಇರೋದ್ರಿಂದ ಸೊ ಇದನ್ನು ಒಂದು ಟ್ರ್ಯಾಕರ್ ಆಗಿ ಕೂಡ ನಾವು ಯೂಸ್ ಮಾಡ್ಕೊಬಹುದು.
ಸೊ ಗಿವನ್ ದ ಸ್ಮಾರ್ಟ್ ವಾಚ್ ನ ಯೂಸ್ ಮಾಡಿ ನನ್ನ ಒಂದು ಯೂಸರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೋಡೋದಾದ್ರೆ, ಸೊ ನೀವಿಲ್ಲಿ ನೋಡ್ಕೊಬಹುದು ಒಂದು ಆಪಲ್ ವಾಚ್ ಅಲ್ಟ್ರಾನ ಒಂದು ಕ್ಲೋನ್ ಇದ್ದಂಗೆ ಇದೆ. ಸೊ ಡಿಟ್ಟು ಹಂಗೆ ಇದೆ, ಬಟ್ ಸ್ಪೆಸಿಫಿಕೇಶನ್ ಅದಕ್ಕಿಂತ ಜಾಸ್ತಿ. ಸೊ ಕಡಿಮೆ ಬೆಲೆಯಲ್ಲಿ ಜಾಸ್ತಿ ಸ್ಪೆಸಿಫಿಕೇಶನ್ಸ್, ಬ್ಯಾಟ್ರಿನು ಸಖತ್ತಾಗಿ ನಿಲ್ಲುತ್ತೆ. ಆರಾಮಾಗಿ ಯೂಸ್ ಮಾಡಿದ್ರೆ ನಿಮಗೆ ಒಂದ್ರಿಂದ ಎರಡು ದಿನದವರೆಗೂ ಬ್ಯಾಟ್ರಿ ನಿಲ್ಲುತ್ತೆ. ಫಿಸಿಕಲ್ ಆಗಿ ಒಂದು ಫೋನನ್ನು ಕ್ಯಾರಿ ಮಾಡ್ಬೇಕಂತಾನೆ ಇಲ್ಲ, ಈ ಒಂದು ಸ್ಮಾರ್ಟ್ ವಾಚ್ ಇದ್ರೇ ಸಾಕು, ನಾವು ಆರಾಮಾಗಿ ಎಲ್ಲಿ ಬೇಕಾದರೂ ಹೋಗಿ ಬರ್ಬೋದು. ಆಲ್ಸೋ ಇದರಲ್ಲಿ ಬ್ರೌಸಿಂಗನ್ನು ಮಾಡ್ಕೊಬಹುದು, ಒಂದು ಫೋನ್ನಲ್ಲಿ ಏನು ಮಾಡ್ತೀರಾ ಎಲ್ಲ ವಿಷಯಗಳನ್ನು ಇದರಲ್ಲಿ ನಾವು ಮಾಡಬಹುದು. ಆಲ್ಸೋ ಇನ್ನು ಕಾಲಿಂಗ್ ಫೀಚರ್ಸ್ನ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ ಸಿಮ್ ಹಾಕೊಂಡು ನಾವು ಕಾಲ್ ಮಾಡ್ಕೊಬಹುದು. ಕಾಲ್ ಕ್ಲಿಯಾರಿಟಿ ಅಂತೂ ಅಲ್ಟ್ರಾ ಇದೆ. ನಮ್ಮ ವಾಯ್ಸ್ ಅವ್ರಿಗೆ ಹೆಂಗೆ ಕೇಳಿಸುತ್ತೆ ಅಂದರೆ, ಒಂದು ಐಫೋನ್ ಮೈಕ್ರೋಫೋನಲ್ಲಿ ಮಾತಾಡಿದ್ರೆ ಹೆಂಗೆ ಕೇಳಿಸುತ್ತೆ ಆ ರೀತಿ ಕೇಳಿಸ್ತದೆ. ಸೊ ಅದಂತೂ ಬ್ಯೂಟಿಫುಲ್ ಆಗಿದೆ. ಎಲ್ಲ ಓಕೆ, ಇದರ ಪ್ರೈಸ್ ಎಷ್ಟಪ್ಪ ಅಂತ ನೀವು ಕೇಳ್ಬೋದು. 4,000 ಸಮಥಿಂಗ್ ರೇಂಜಲ್ಲಿ ಬರುತ್ತೆ. ಸೊ ಕೆಲವೊಂದು ಕೂಪನ್ ಕೋಡ್ ಎಲ್ಲ ಇದೆ, ಅದನ್ನು ಯೂಸ್ ಮಾಡ್ಕೊಂಡ್ರೆ 3,790 ಸಮಥಿಂಗ್ ರೇಂಜಲ್ಲಿ ನೀವು ಇದನ್ನು ಪರ್ಚೇಸ್ ಮಾಡ್ಕೊಬಹುದು. ಸೊ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ್ನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.